ಮತ್ತೇನು ಕಲ್ಪನಾ? ಬಹಳ ದಿನಗಳ ನಂತರ ಭೇಟಿಯಾಗ್ತಾ ಇದೆಯಾ? ಯಾಕೆ ನನ್ನ ಮರೆತ ಹಾಗಿದೆಯಲ್ಲ? ಹಾಗೇನಿಲ್ಲ, ನಮ್ಮಿಬ್ಬರ ವಿಷಯನು ನಮ್ಮ ಮನೆಯಲ್ಲಿ ಗೊತ್ತಾಗ್ಬಿಟ್ಟಿದೆ. ಆದಷ್ಟು ಬೇಗನೆ ನಾ ಇಬ್ರು ಮದುವೆ ಮಾಡಿಕೊಳ್ಳೋದು ಒಳ್ಳೇದು, ಇಲ್ಲವಾದ್ರೆ ಈ ಸಮಾಜ ನಮ್ಮಿಬ್ಬರ ಬಗ್ಗೆ ತಪ್ಪು ತಿಳಿದುಕೊಳ್ಳುತ್ತದೆ. ಮದುವೆ? ಮದುವೆ ಎನ್ನುವ ಶಬ್ದ ನನ್ನ ಶಬ್ದ ಭಂಡಾರದಲ್ಲಿಯೇ ಇಲ್ಲ ಎಂದಾಗ ಮದುವೆಯ ಮಾತಲ್ಲಿ ಕಂಕಣದ ಮಾತಲ್ಲಿ. ಅಂದ್ರೆ ನಿಮ್ಮ ಮಾತಿನ ಅರ್ಥ? ಹಾ, ಅದನ್ನ ಕೇಳು. ನಾನು ಮಾತನಾಡಿದ ಮಾತಿನ ಅರ್ಥ ಅಷ್ಟೇ. ನನ್ನ ಕಣ್ಣಿಗೆ ನಾಟಿದ ಹಣ್ಣಾಗಲಿ ಹೆಣ್ಣಾಗಲಿ ರುಚಿ ನೋಡಿ ಬಿಸಾಕುವುದಷ್ಟೇ ನನ್ನ ಕೆಲಸ. ಈಗ ನಿನ್ನ ರುಚಿ ನೋಡಿದ್ದಾಗಿದೆ, ಆದರೂ ಕೂಡ ನಿನಗೆ ಮೋಸ ಮಾಡುವವನು ನಾನಲ್ಲ. ನಿನಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ತೆಗೆದುಕೊಂಡು ಹೋಗು, ಮತ್ತೊಬ್ಬನ ಜೊತೆ ಮದುವೆಯಾಗಿ ಸುಖವಾಗಿ ಬಾಳು. ಬೇಡಿ ಶ್ರೀಮತ್ರಿ, ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ತೀನಿ, ದಯವಿಟ್ಟು ನನ್ನನ್ನು ಮಾತ್ರ ಕೈ ಬಿಡಬೇಡಿ. ನಿಮ್ಮೊಂದಿಗೆ ಬೆರೆತದ್ದು ಈ ಸಮಾಜ ನನ್ನನ್ನು ನೋಡಿದೆ. ನಾಳೆ ಈ ಸಮಾಜ ನನ್ನ ಮೇಲೆ ಬೆರಳು ಮಾಡಿ ತೋರಿಸುತ್ತಿದೆ, ದಯವಿಟ್ಟು ಬಿಡಬೇಡಿ ಅಂತ ನಿಮಗೆ. ಪಾಲಸು ಹೆಣ್ಣ, ನನ್ನ ಪಾದವನ್ನು ಒಟ್ಟು ಅಪವಿತ್ರಗೊಳಿಸಬೇಡ. ಎಲ್ಲಿದೆ ಈ ಜಗತ್ತು? ಎಲ್ಲಿದೆ ಈ ಸಮಾಜ? ನೋಡು, ಈ ಜಗತ್ತಿನ ಬಗ್ಗೆ ಒಂದು ಮಾತು ಹೇಳುತ್ತೇನೆ, ನೆನಪಿಟ್ಟುಕೋ. ಎಂತೆಂಥ ಹೆಣ್ಣುಗಳು ಏನೇನು ಮೋಸದ ಜಾಲವನ್ನು ಹೆಣೆದು ತಮ್ಮ ತಮ್ಮ ಕಾರ್ಯವನ್ನು ಸಾಧಿಸಿಕೊಂಡವರಿಗೆ ಏನೂ ಒಂದಿಲ್ಲ ಈ ಜಗತ್ತು. ಅಂತಹವರಲ್ಲಿ ಈ ನಿನ್ನ ಮೋಸದ ಜಾಲವನ್ನ ಕಂಡು ಏನು ಮಾಡ್ಲಿಕ್ಕಾಗೋದಿಲ್ಲ ಈ ಜಗತ್ತಿಗೆ. ಆದ್ರೂ ಕೂಡ ಒಂದು ಹೆಣ್ಣು ಈ ಜಗತ್ತಿನಲ್ಲಿ ದಾರಿ ತಪ್ಪಿ ನಡೆದಿದ್ದನ್ನು ಕಂಡು ಬಂದ್ರೆ ಅವಳ ಬಾಳೆ ಶೂನ್ಯವಾಗಿ ಹೋಗುತ್ತದೆ. ದಾರಿ ತಪ್ಪಿದ ಹೆಣ್ಣು, ರಾಂಗ್ ರೂಟ್ ಲೇಡಿ. ನೋಡು, ಈ ಜಗತ್ತಿನಲ್ಲಿ ದಾರಿ ತಪ್ಪಿದ ಹೆಣ್ಣುಗಳ ಬಗ್ಗೆ ನಿನಗೊಂದು ಗ್ರಂಥವನ್ನು ಒಪ್ಪಿಸಿಬಿಡುತ್ತೇನೆ, ಕೇಳ. ನೋಡು, ಮನೆಯಲ್ಲಿ ಮದ್ದು ಗಂಡನಿಗೆ ವಿಷವನ್ನ ಬೆರೆಸಿ ಅವನನ್ನು ಮಸನದ ದಾರಿಯನ್ನು ಹಿಡಿಸಿ ಮತ್ತೊಬ್ಬ ಗಂಡನಿಗೆ ಸೊರಗು ಹಾಸುವ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಜಗತ್ತಿನಲ್ಲಿ. ಮನೆಯಲ್ಲಿ ಕಟ್ಟಿಕೊಂಡ ಗಂಡನಿದ್ದರು ಅವನ ತಮ್ಮನ ಜೊತೆ ಹಾಸಿಗೆ ಹಂಚಿಕೊಳ್ಳು ಬಯಸುವ ಹೆಣ್ಣುಗಳಷ್ಟಿಲ್ಲ ಈ ದಾರಿ ತಪ್ಪಿದ ಜಗತ್ತಿನಲ್ಲಿ. ಅಂದಾಗ ಇದ್ಯಾವುದರ ಲೆಕ್ಕ? ಸುಮ್ಮನೆ ಹೊರಟು ಹೋಗಿಬಿಡ. ಚೇ 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 ಚೇ, ಕೆಟ್ಟ ಹೋತ್ರಿ ಅವನು ಪೂರ ಕಾಲು ಕೆಟ್ಟ ಹೋತ. ಅಲ್ಲ, ಒಂದು ದಿನಕ್ಕೆ ಎಷ್ಟಾರ ನ್ಯಾಯ ಬಿಗಿಯಾಡಿಸ್ಬೇಕು ಅತ್ತನ್ರಿ ನಾನು, ಎಷ್ಟಾರ ನ್ಯಾಯ ಬಿಗಿಯಾಡಿಸ್ಬೇಕತ್ತನ. ಏ ಯಪ್ಪ, ಯಾರು ಅಪ್ಪ ನೀ? ಮನಿ ಹಿಡ್ಕೊಂಡು ಮೂಜಾ ಬೀಳುದು ಬಿಟ್ಟುಕೊಟ್ಟ ಗುಂಡಾಡು ಹುಡುಗರ ಹಂಗ ಆಟದಾರ್ಯಾಗ ಕೊಡ್ಡ ಹೋಗದಂಗ ಹಿಂಗ್ಯಾಗ ನಿಂತಿಪ್ಪ? ಸರಿಪ್ಪ, ನಾ ಆಚೆಗಡೆ ಹೋಗ್ಬೇಕಾಗೈತಿ. ಯಾಕಲಿ ಮಲಕಾರಿ, ಹೆಂಗದ ಮೈಗ? ಓಹೋ, ನೀವ್ರಿ ಆ ಸಿದ್ದಾಪ್ತ ಯಾರ? ನಾನ್ ಕೆಲಸ ನಿಮ್ಮ ತಾಕ ಐತ್ರಿ. ಅಂತಹ ಕೆಲಸ ಏನಿತ್ತಲೇ ಅಲ್ಲೇ ಮನೆಯಲ್ಲಿ ಹೇಳಿದ್ರೆ ಆಗ್ತಿರ್ಲಿಲ್ವೇ? ನಿಮ್ ಹತ್ರ ಒಂದು ನಿಗೂರವಾದಂತ ವಿಷಯ ಹೇಳ್ಬೇಕಾಗೈತಿ. ನಾನು ಆ ವಿಷಯ ಹೇಳ್ಬೇಕಾಗೈತಿ. ಆ ಸೈತ್ಯ ಅನ್ನೋದು ಒಂದು ಬೆಂಕಿದ್ದಂಗ್ರಿ, ಅದನ್ನ ನಾವು ಹಟ್ಟ್ಯಾಗ ಮುಚ್ಚಿಟ್ಟುಕೊಂಡ್ರು ಅದನ್ನ ನಮ್ ದೇಹನ ಸುಡ್ತೈತ್ರಿ. ಅವನು ನಮ್ ದೇಹನ ಸುಡ್ತೈತಿ. ಅದೇನಂತ ಹೇಳಿದ್ರೆ ತಾನೇ ಗೊತ್ತಾಗ. ಏನು ಹೇಳ್ರಿ, ನೀವು ಅನಾಥರ ಅಲ್ರಿ? ನೀವು ಅನಾಥರ ಅಲ್ಲ, ನಿಮ್ಮದ ಆದಂತ ಒಂದು ಕುಟುಂಬ ಐತ್ರಿ. ಕುಟುಂಬ ಐತಿ, ನಿಮ್ಮ ಅಣ್ಣ ತಮ್ಮಂದಿರ ಅದಾರ, ನಿಮ್ಮ ಬಂಧು ಬಳಗನೂ ಐತ್ರಿ. ನಿಮ್ ಬಂಧು ಬಳಗನೂ ಐತಿ. ಹೌದು ಮಲ್ಕಾರಿ,
ಯಾವುದು ನನ್ನ ಕುಟುಂಬ, ಯಾರು ನನ್ನ ಅಣ್ಣತ್ತೆ ಮಂದಿರು, ಯಾವುದು ನನ್ನ ಬಂಧು ಬಳಗ? ಹೇಳು ಮಲಕಾರಿ, ಹೇಳು. ನಿನ್ನ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ, ಹೇಳು ಮಲಕಾರಿ, ಹೇಳು. ತಡಿಪ ತಡಿ, ನಾ ಹೇಳಾಕ ಬಂದ ತಡಿಪ. ಅಷ್ಟ್ಯಾಕೆ ಅವಸರ ಮಾಡಾಕತಿ? ನೋಡಪ್ಪ, ಇನ್ನೂ ತೊಟ್ಟಲ್ದಾಗ ಇದ್ದಾಗ ನಿಮ್ಮ ಸಂಸಾರ ಸರ್ವನಾಶ ಆಗಿ ಹೋತಪ್ಪ, ಸರ್ವನಾಶ ಆಗಿ ಹೋತ. ಸರ್ವನಾಶ ಮಾಡಬೇಕಂತೇಳಿ ಆ ವೆಂಕಟೇಶ್ ನಾಯಕ ನಿಮ್ಮ ಮನೆಗೆ ಬೆಂಕಿ ಇಟ್ಟಪ್ಪ, ನಿಮ್ಮ ಮನೆಗೆ ಬೆಂಕಿ ಇಟ್ಟ. ಆ ಸಮಯದಲ್ಲಿ ದೈವ ಅನ್ನೋದು ಒಂದು ಚಲು ಐತಪ್ಪ. ಆ ದೇವ್ರು ನಿಮ್ಮ ಕಡೆ ಇದ್ದ, ನಿಮ್ಮ ತಂದೆ ತಾಯಿ ಸತ್ತು ಆದ್ರಪ್ಪ, ಅದ ಬೆಂಕಿಯಾಗ, ಅದ ಬೆಂಕಿಯಾಗ ಸತ್ತು ಆದ್ರ. ಆದ್ರ ಅದ ಸಮಯದಲ್ಲಿ ಆ ನಾಯಕ ಏನಾಗಿದೆ ಅಂತ ನೋಡಕ್ ಬಂದಾಗ ನೀವಿನ್ನೂ ತೋಟಲ್ದಾಗ ಆಡ್ತಿದಿರತ್ತ, ತೋಟಲ್ದಾಗ ಆಡ್ತಿದಿರತ್ತ. ಅದಕ್ಕ ನಿಮ್ಮನ್ನು ಎತ್ತುಕೊಂಡು ಹೋಗಿ ನಿಮ್ಮ ಮನೆ ಮ್ಯಾಗ ನಿಮಗ ದ್ವೇಷ ಬರುವಾಗ ನಿಮ್ಮ ಸಾಕಿದ್ರಿ ಅವ ಸಾಕಿದ. ಇಷ್ಟಾಯ್ತು ನೋಡ್ರಿ ನಿಮ್ಮ ಜೀವನದ ಹಕ್ಕಿಕತ್ತ. ಹಾಗಿದ್ರೆ ಇವರು ನಮ್ಮ ಬೀರಪ್ಪ ಅವನ ತಮ್ಮ ರಮೇಶನಲ್ವೇ? ಹೌದಮ್ಮ ಹೌದ. ನಿಮ್ಮಿಬ್ಬರದು ಮದುವೆ ಮಾಡ್ಬೇಕತ್ತ, ಇನ್ನ ನೀವು ಹೊಟ್ಟೆ ಆಗಿದ್ದಾಗ ತೀರ್ಮಾನ ಆಗಿತ್ತ. ಆಗ ನಂದ ಇರ್ತಾನೆ ಇತ್ತ. ಆದ್ರೆ ಏನು ಮಾಡುದವಾ, ಆ ಕ್ಯಾಟ್ ಶಕ್ತಿ ಅನ್ನೋದು ನಿಮ್ಮಿಬ್ಬರು ಬೇರೆ ಬೇರೆ ಮಾಡ್ತವಾ. ಈಗ ದೈವ ಶಕ್ತಿ ಅನ್ನೋದು ನಿಮ್ಮಿಬ್ಬರು ಒಂದು ಗುಡ್ಸಾತವ, ಒಂದು ಗುಡ್ಸಾತೈತಿ. ಸಿದ್ಧಾರ್ಥ ಸಾಕಾರ, ನಾ ನಿಮ್ಮ ಮುಂದೆ ಈ ವಿಷಯ ಹೇಳಿದ್ದ ನಮ್ಮ ದನಿಯಾರ ಮಂದ ಮಾತ್ರ ಹೇಳ್ಬೇಡ್ರಿ. ಯಾಕಂದ್ರ ಈ ಮಾಸ್ತರ್ ಬುಡಕ ನನ್ನ ಚೇಂದಟ್ಟ ಬಿಟ್ಟು ಹೋಗಿತಾನ್ರಿ, ಅವ ಚೇಂದಟ್ಟ ಬಿಟ್ಟು ಹೋಗಿತಾನ. ಆಯ್ತು ಮಲ್ಕರಿ, ಇಲ್ಲಿ ನಡೆದಂತ ವಿಷಯವನ್ನ ನಾನು ಯಾರ ಮುಂದೆ ಹೇಳೋದಿಲ್ಲ. ನೀನು ಸರಿಯಾದ ವೇಳೆಗೆ ಬಂದು ನನ್ನ ಕಣ್ಣು ತಿರಿಸಿದ ದೇವರಾದೆ. ಈ ನಿನ್ನ ಉಪಕಾರವನ್ನು ನನ್ನ ಜೀವ ಇರೋವರೆಗೂ ಮರೆಯೋದಿಲ್ಲ. ಹಾಗಾದ್ರೆ ದನಿಯಾರ ನಾ ಇನ್ನು ನೀಡ್ತೀನ್ರಿ. ಕಲ್ಪನಾ, ನನ್ನನ್ನು ಕ್ಷಮಿಸಿಬಿಡು. ಈ ಮಲಕಾರಿ ಬಂದು ನನ್ನ ಕಣ್ಣು ತೆರೆಸದಿದ್ದರೆ ಇನ್ನು ಏನೇನೋ ಅನಾಹುತ ಸಂಭವಿಸುತ್ತಿತ್ತು. ಆ ಭಗವಂತನೇ ಬಲ್ಲ. ಆದರೂ ಈಗ ಎಲ್ಲ ಸರಿ ಹೋಯಿತಲ್ಲ. ಚೇಚೇ, ನನ್ನ ಪತಿದೇವರಾದ ನೀವು ನನ್ನನ್ನು ಕ್ಷಮೆ ಕೇಳುವುದೇ? ಮನಸ್ಸು ಎಂಬ ಮಂದಿರದಲ್ಲಿ, ಕನಸು ಎಂಬ ಸಾಗರದಲ್ಲಿ, ಮನಸ್ಸು ಎಂಬ ಮಂದಿರದಲ್ಲಿ ತೇಲಲಿ ನಿಮ್ಮ ಜೀವನ. ರುಚಿ ನಾಲಿಗೆ ಬಲ್ಲಂತಿ, ಕವಿತೆಯ ರಸವನ್ನ ಕವಿ ಬಲ್ಲಂತಿ, ನಿನ್ನ ಪ್ರಿಯತಮನ ಎದೆ ಬಡಿತವನ್ನ ಬಲ್ಲವಳಾದ ನೀನು ಒಂದು ಮಧುರವಾದ ಗೀತೆಯನ್ನು ಹಾಡಬಲ್ಲೆಯ? ಸುಂದರ ಲೋಕದ ಆಗಸದಲ್ಲಿ ನೀನೇ ಅನುಪಮ. ಈ ಸಂಗಮ 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 ¡Gracias!
ಪುಟದಲ್ಲಿ ಇಂದು ನೀನು ಅಚ್ಚಾಗಿರುವೆ. ನನ್ನ ಬಾಳ ಪುಟ ಪುಟದಲ್ಲಿ ಇಂದು ನೀನು ಅಚ್ಚಾಗಿರುವೆ. ನನ್ನ ಮನಸ್ಸಿನ ದೇವತೆ ನೀನು, ಬಾಳ ಭಾಗ್ಯದ ಜ್ಯೋತಿಯು ನೀನು. ನನ್ನ ಮನಸ್ಸಿನ ದೇವತೆ ನೀನು, ಬಾಳ ಭಾಗ್ಯದ ಜ್ಯೋತಿಯು ನೀನು. ಅಂತೂ ಆ ಸುರೇಶ ಶವವಾಗಿ ಹೋದ ನನ್ನ ಮಗಳಿಂದಲೇ. ಅವನ ಪ್ರೀತಿಯ ಪಾನಕವನ್ನು ಕೊನೆಯ ಗುಟುಕಿನಲ್ಲಿ ನನ್ನ ಮಗಳಿಂದಲೇ ವಿಷವನ್ನು ಹಾಕಿ ಯಮನ ಪಾದಕ್ಕೆ ಸೇರಿಸಿದೆ. ಇನ್ನೇನೇ ಇದ್ದರೂ ನನ್ನ ಮಗಳಿಗೊಂದು ಮದುವೆಯನ್ನು ಮಾಡಿ ಕೈ ತೊಳೆದುಕೊಂಡರಾಯಿತು. ಆಮೇಲೆ ಏನೇ ಇದ್ದರೂ ಆ ಬೀರನ ಕಥೆಯನ್ನು ಮುಗಿಸಲಿಕ್ಕೆ ವಿಚಾರ ಮಾಡಿದರಾಯಿತು. ಕೊನೆಗೊಂದು ದಿನ ಸಿದ್ಧನನ್ನು ಕೂಡ ಯಮಪೂರಕ್ಕೆ ಅಟ್ಟೆ ಬಿಡ್ತೀನಿ. ಪಾಪಿ, ನಿನ್ನಂಥವನಿಗೆ ತಂದೆ ಎಂದು ಕರೆಯೋದಕ್ಕೆ ನನಗೆ ನಾಚಿಕೆ ಆಗುತ್ತಾ ಇದೆ. ಯಾರಿಂದ ಏನೇನು ಹೇಸಿ ನನ್ನ ಕೈಯಾರೆ ನನ್ನ ಪ್ರಿಯತಮ್ಮನಿಗೆ ವಿಷ ಕುಡಿಸಿ ಕೊಲ್ಲೋ ಹಾಗೆ ಮಾಡಿದೆಯಲ್ಲ. ನೀನೊಬ್ಬ ಮನುಷ್ಯನೇ, ರಾಕ್ಷಸ ಬೂದವನೇ? ಹೌದು ಹೌದು ಹೌದು, ನಾನು ರಾಕ್ಷಸ, ನೀನು ಕೂಡ ರಾಕ್ಷಸ ಕುಲದವಳನ್ನು ಅನ್ನೋದನ್ನು ಮರೆಯಬೇಡ. ಅದನ್ನೇ ನಿರೂಪಿಸಲೆಂದು 5 ವರ್ಷ ಸತತವಾಗಿ ಪ್ರೀತಿಸಿದವಳನ್ನು ಮೋಸ ಮಾಡಿದೆಯಲ್ಲ, ಹೇಳು ಯಾವ ಕುಲದಲ್ಲಿ ಹುಟ್ಟಿದ್ದೀಯ? ಹೌದು, ರಾಕ್ಷಸ ಲೋಕ ಇದು, ಬೇರೆ ಲೋಕವಲ್ಲ, ಜೋಸಿಸುವ ಲೋಕ. ಇವರೆಲ್ಲ ಕರುಣೆ ಇಲ್ಲದವರು, ಕರುಣೆ ಇಲ್ಲದವರು, ಕರುಣೆ ಇಲ್ಲದವರು, ಕರುಣಿನವರು, ಕರುಣೆ ಇಲ್ಲದ ಕರುಣಿನವರು. ಇಂಥ ಲೋಕವನ್ನು ತೊರೆದು ಸ್ವರ್ಗ ಲೋಕ ಅಂತ ನನ್ನ ಬೇಕೆ ಬಂದು ಬಿಡು. ಇಲ್ಲಿಗಾಗಿ ನಾನು ಹೂ ಮತ್ತೆ ಹಾಕಿ ಬಾ ಅರ್ಚನ, ಬಾ ನನ್ನ ಹೃದಯದ ಬಾಗಿಲು, ನಿನಗಾಗಿ ಸದಾ ತೆಗೆದೀನಿ, ಬಾ ಅರ್ಚನ, ಬಾ. ಬಂದೆ ಸುರೇಶ್, ನೀನು ಸ್ವರ್ಗದ ಮುಂಬಾಗಿಲಲ್ಲಿ ನಿಂತಿರುವೆ, ಬಂದೆ ನಿನ್ನ ಹತ್ರ ಬರುವೆ. ಇಲ್ಲಿಲ್ಲ,
ನಾನು ಯಾಕೆ ಸಾಯ್ಬೇಕು? ಇಷ್ಟಕ್ಕೆಲ್ಲ ಕಾರಣ ಅದ ನನ್ನ ತಂದೆ ಸಾಯ್ಬೇಕು. ಹೌದು, ನನ್ನ ತಂದೆ ಸಾಯ್ಬೇಕು. ಇಲ್ಲಿಲ್ಲ, ನನ್ನ ತಂದೆಯನ್ನು ನಾನೇಕೆ ಕೊಲೆ ಮಾಡಲಿ? ಇವನು ಕೊಂದು ಪಾಪ ಕಟ್ಟಿಕೊಂಡು ನಾನು ಸುರೇಶನ ಹತ್ರ ಹೋದ್ರಿ ಅವನು ನನ್ನ ಕರೆದುಕೊಳ್ಳಬಹುದೇ? ಇಲ್ಲಿಲ್ಲ, ನಾನು ಇವನು ಕೊಲ್ಲುವುದೇ ಬೇಡ. ಇವನ ಜೀವನ ಪರ್ಯಂತ್ರ ಪಶ್ಚಾತ್ತಾಪ ಪಟ್ಟು ಮರಿಗೆ ಮರಿಗೆ ಸಾಯಲಿ. ನಾನು ಮಾತ್ರ ಇವನು ಕೊಲ್ಲಲಾರೆ. ನಿನ್ನಿಂದ ಜನ್ಮ ಪಡೆದ ನಾನು ಕೆಟ್ಟ ತಂದೆಯ ಮಗಳಾಗಿ ಹುಟ್ಟಿ ಕೆಟ್ಟ ಮಗಳಾಗಿ ಈ ಸಮಾಜದಲ್ಲಿ ನಾನು ಬದುಕಲಾರೆ. ಹೌದು, ಈ ಸಮಾಜದಲ್ಲಿ ನಾನು ಬದುಕಲಾರೆ. ನಾನು ಬದುಕಲಾರೆ. ನಾನು ಬದುಕಲಾರೆ. ಎಂತ ತಪ್ಪು ಮಾಡಿಕೊಂಡವಳು ಮತ್ತೆ ಬರಬಾರದ ಲೋಕಕ್ಕೆ ಹೊರಟು ಹೋದಳಲ್ಲ. ಛೇ, ಹುಚ್ಚು ಹುಡುಗಿ. ಲೇ, ಯಾರಿದ್ದೀರಿ ಇಲ್ಲಿ? ಈ ಶವವನ್ನು ಒಯ್ದು ಯಾವ್ದಾದ್ರೂ ಒಂದು ಕಬ್ಬಿನ ಹೊಲದಲ್ಲಿ ಮಣ್ಣು ಮುಚ್ಚಿ ಬಿಡು. ಆಯ್ತು ದನಿಕರೆ. ನನ್ನದು ಕಣಿಕರ ಇಲ್ಲದ ಕರು, ಕಲ್ಲು ಹೃದಯ, ಕರುಣೆ ಇಲ್ಲದ ಕರು, ಕರುಣೆ ಇಲ್ಲದ ಹೃದಯ, ಕರುಣೆ ಇಲ್ಲದ ಕರುಳು. ಸಾಕು ಹೋಯ್ತ್ರಿ. ಹಂಗಲ್ಲ, ಅವನು ಫುಲ್ ಮದುವೆ ಮಾಡ್ಬೇಕಂತ ನಾನು ಆಸೆ ಇಟ್ಟಿನ್ರಿ. ಆದ್ರೆ ನಮ್ಮ ಮಲ್ಕಾರಿ ಮಾವ ಏನ್ ಮಾಡೋದ್ರಿ? ಅದಕ್ಕೆ ಸವಲತ್ ಕೊಡ್ಲಿಲ್ಲ. ಹೋಲಿ, ಊರಿಗೆಲ್ಲ ಲಗ್ನ ಪತ್ರ ಕೊಟ್ಟು ಊರಿಗೆಲ್ಲ ಹಾಪಾಪ್ ಚಾ ಕುಡೀಸ 100 ರೂಪಾಯಿ ಆರಿಸ್ಕೋಬೇಕಂತ ಭಾಳ ಪ್ಲಾನ್ ಹಾಕಿನ್ರಿ. ಆದ್ರೆ ಏನ್ ಮಾಡುದ, ಅದಕ್ಕೂ ಪ್ಲಾನ್ ಕೊಡ್ಲಿಲ್ಲ, ಸವಲತ್ ಕೊಡ್ಲಿಲ್ಲ. ಮಗ ಮಾಡ್ಲಿ, ಹೋಗ್ಲಿ ಬಿಡ ಮಾವ. ನೀ ಯಾಕೆ ಹೆದರ್ಚಿ? ಇಲ್ಲಿ ಕುಂತಾರಲ್ಲ ಇವ್ರು, 100 ಒಂದಕ್ಕೆ 500 ಕೊಡ್ತಾರ. ನೀನು ಚಿಂತೆ ಮಾಡ್ಬೇಡ. ಏ ಮಲ್ಲಿ, ಹಂಗೆಲ್ಲ ಮಾತಾಡ್ಕೋಬೇಡ. ನಿಮ್ಮ ಅಪ್ಪ ಬರಹತ್ತಂಗ ಕಾಣ್ತೈತಿ, ಅದಕ್ಕೆ ಒಂದು ಸ್ವಲ್ಪ ಬುರ್ಕ ಮುಚ್ಕೊಂಡಿರ. ಮುಚ್ಕೊಂಡಿದ್ದೀನಿ, ನೀನು ತಿಳ್ಕೊಂಡಿದ್ದೀನಿ. ಬಂದ ನೋಡಲ್ಲಿ. ನಮ್ಮೂರ ಜಾತ್ರೆಯಾಗ ಮುಳಿ ನಿಂದಿ ಬರುವಾಗ, ನಮ್ಮೂರ ಜಾತ್ರೆಯಾಗ ನೀ ಹುಟ್ಟಿ ಮಂಜಾಗ ಅಳಿದು ನೋಡಿ ಕುಂತಿದ್ದೀನಿ ಕಂಚಿನಾಗ ಏ ಮಲ್ಕಾರಿ ಮಾವ, ನಮ್ಗೆ ಇಬ್ಬರಿಗೂ ಪಾಟ್ನ ಆಶೀರ್ವಾದ ಮಾಡು. ಏ ಯಾನು ಮಲ್ಯ ಇದ ಏನೇನಿಲ್ಲ ಅವ, ಅವ್ರಿಗೂ ಮಾಲಿ ಇವ್ರಿಗೂ ಮಾಲಿ, ಏನೇನು ಇದು ಮಹಾಪನ ಜಾತ್ರೆ ಮಾಡ್ಕೊಂದ್ರು. ಏ ಮಾವ, ಅದನ್ನೆಲ್ಲ ಹಿಂದಾಸೆ ಹೇಳ್ತು, ಮೊದಲು ನಮ್ಗೆ ಆಶೀರ್ವಾದ ಮಾಡ. ಶೀಘ್ರವತ್ತು ನಾಲ್ಕು ಗಂಡ ಹಾಡಿರಿ ಮನೆಗೆ ಹೋಗಿ. ಇದ್ಯಾಂತದು ಮಲ್ಕಾರಿ ಮಾವ ಆಶೀರ್ವಾದ? ಮತ್ತಿನ್ನೇನು ಮಾಡ್ಬೇಕಪ್ಪ, ಮನೆಗೆ ಹೋಗಿ ದಿಮ್ಮಿನ ಮ್ಯಾಗ ದಿಮ್ಮಿಟ್ಟ ಹೋಗಿ ಒಂದು 4-5 ತಲೆಮಿದ್ ಏರಿತ್ತದನ. ಹೋಗ್ಲಿ ಬಿಡು ಮಂಜ್ಯ ಕನ್ಯಾ ಅವ್ರದು.
ಅದಲ್ಲಕೋ ಮಾವ ನಿಮ್ಮನ್ ಗುದಿವ ಯಾವ ತಾಲೂಕು ಅದಲ್ಲ ಯಬಸ್ಗುಡ್ಡ ಯಾವ ತಾಕು ಅದಲ್ಲಕೋ ನುಗಸ್ಗುಡ್ ಬಾಜುಗಡ್ಲಿ ಅದ ನೋಡಿ ಯಬಸ್ಗುಡ್ಡ ಹೋಗ್ಲಿ ಬಿಡೋ ಮಂಜ ಹೋಗ್ಲಿ ಹೆಸರು ಠೇರ್ಲ ಏ ಒಳ್ರಿ ನಾನು ಅಚ್ಚಿಗೆ ಬರ್ತೈತಿ ಇಷ್ಟು ಮಂದಿದಾರೆ ಹೆಂಗ ಹೇಳೋದು ಹೆಸರ ಮಲ್ಯ ಏ ಮಲ್ಯ ಊಟ ಪರ್ದ ಹೋಗಿ ಮಾಡ್ಲ ಪರ್ದ ಹೋಗಿ ಮಾಡು ಏ ಮಾವ ಆ ಪರ್ದ ಹೋಗಿ ಮಾಡ್ಬೇಕಾದ್ರೆ ಪಿ ಟ್ಯಾಕ್ಸ ಬಾಳ ಆಕೈತಿ ಬಾಳ ಆಗ್ತೈತಿ ಅದು ಏ ಅದ್ ಏನ್ ಯಾಕಾಗ ಪುಲಿಸ್ ಅವಶ್ಯ ಮಾಡತ್ತೆ ಮೊದಲ ಪರ್ದ ಓಪನ್ ಮಾಡ ಬ್ಯಾಡು ಹೇಳಷ್ಟು ಕೇಳು ಜೇರ್ ಕಡ್ತ ಆ ಪರ್ದ ಸರಿಸಿನ ಅಂದ್ರ ನಿನ್ನ ಹೊಲ ಎಲ್ಲ ಮರಿ ಮಲಪಗಳು ಹಾಕೈತೆ ನಿನ್ನ ಟೇಸರಿ ಚೀಲಿಕಾಯಿ ನನ್ನ ಕೈಯಾಗ ಬರ್ತೈತೆ ಏನ